ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 23 ಮೇ 2022 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ತಪ್ಪದೇ ಲೈಕ್ ಅನ್ನ ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಯಗಚಿ ನದಿಯು ಯಾವ ನದಿಯ ಉಪನದಿಯಾಗಿದೆ? ಯಗಚಿ ರಿವರ್ ಈಸ್ ಎ ಟ್ರಿಬ್ಯೂಟರಿ ಆಫ್ ವಿಚ್ ರಿವರ್? ಉತ್ತರ ಆಪ್ಷನ್ 3, ಹೇಮಾವತಿ. ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವಂತಹ ಯಗಚಿ ಜಲಾಶಯವು ಮೇ ತಿಂಗಳಿನಲ್ಲಿ ಮೊದಲ ಬಾರಿಗೆ ಭರ್ತಿಯಾಗಿದೆ. ಜಲಾನಯನ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ನೀರಿನ ಮಟ್ಟ 3164 ಅಡಿ ತಲುಪಿದೆ. ಯಗಚಿ ಕರ್ನಾಟಕ ರಾಜ್ಯದ ಪಶ್ಚಿಮದ ಮಲೆನಾಡು ಜಿಲ್ಲೆಗಳಲ್ಲಿ ಹರಿಯುವಂತಹ ಹೇಮಾವತಿ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ. ಇದಕ್ಕೆ ಬದರಿ ಎಂಬ ಹೆಸರು ಕೂಡ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಹುಟ್ಟಿ ದಕ್ಷಿಣ ದಿಕ್ಕಿಗೆ ಹರಿಯುತ್ತದೆ. ಪಶ್ಚಿಮ ಭಾಗದಿಂದ ಹರಿದು ಬರುವಂತಹ ವಾಟೆಹೊಳೆ ಮತ್ತು ಬೆರಂಜಿ ಹಳ್ಳ ಇದರ ಉಪನದಿಗಳಾಗಿವೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಯಾವ ಸಂಸ್ಥೆಯ ಶಿಫಾರಸು ಕೇಂದ್ರ ಮತ್ತು ರಾಜ್ಯಕ್ಕೆ ಬದ್ಧವಾಗಿಲ್ಲ? ಆಸ್ ಪರ್ ದಿ ಜಡ್ಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್, ರೆಕಮೆಂಡೇಶನ್ ಆಫ್ ವಿಚ್ ಬಾಡಿ ಈಸ್ ನಾಟ್ ಬೈಂಡಿಂಗ್ ಆನ್ ದಿ ಸೆಂಟರ್ ಅಂಡ್ ಸ್ಟೇಟ್? ಉತ್ತರ ಆಪ್ಷನ್ 3, GST. ಸರಕು ಮತ್ತು ಸೇವಾ ತೆರಿಗೆ GST ವಿಷಯಗಳ ಕುರಿತು ಕಾನೂನು ರೂಪಿಸಲು ಕೇಂದ್ರ ಮತ್ತು ರಾಜ್ಯಗಳು ಎರಡಕ್ಕೂ ಅಧಿಕಾರ ಇದೆ. GST ಕೌನ್ಸಿಲ್ನ ಎಲ್ಲ ಶಿಫಾರಸುಗಳನ್ನು ಒಪ್ಪಬೇಕಿಲ್ಲ. ಕೌನ್ಸಿಲ್ ಶಿಫಾರಸುಗಳಿಗೆ ಮನವೊಲಿಸುವ ಮೌಲ್ಯ ಮಾತ್ರ ಇದೆ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ 2017 ಅಥವಾ GST ಕಾಯ್ದೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ರಚಿಸಿರುವಂತಹ ಕಾನೂನುಗಳ ನಡುವೆ ವ್ಯವಹರಿಸುವಂತಹ ಯಾವುದೇ ನಿಬಂಧನೆಗಳಿಲ್ಲ. GST ಕೌನ್ಸಿಲ್ ಸಲಹೆ ನೀಡಬೇಕೆಂದು ನ್ಯಾಯಾಲಯ ಸೂಚಿಸಿದೆ. ಸಾಗರದ ಸರಕು ಆಮದುದಾರರ ಮೇಲೆ ಸಮಗ್ರ ಸರಕು ಮತ್ತು ಸೇವಾ ತೆರಿಗೆ ವಿಧಿಸುವಂತಹ ಕೇಂದ್ರದ ಅಧಿಸೂಚನೆಯನ್ನು ರದ್ದುಗೊಳಿಸಿದ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. GST ಕೌನ್ಸಿಲ್ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. 2022-24 ಏಷ್ಯನ್ ಚುನಾವಣಾ ಪ್ರಾಧಿಕಾರಗಳ ಸಂಘದ ಹೊಸ ಅಧ್ಯಕ್ಷ ರಾಷ್ಟ್ರ ಯಾವುದು? ವಿಚ್ ಕಂಟ್ರಿ ಇಸ್ ದಿ ನ್ಯೂ ಚೇರ್ ಆಫ್ ಅಸೋಸಿಯೇಷನ್ ಆಫ್ ಏಷ್ಯನ್ ಎಲೆಕ್ಷನ್ ಅಥಾರಿಟೀಸ್ WEA ಫಾರ್ 2022-24? ಉತ್ತರ ಆಪ್ಷನ್ 2, ಭಾರತ. ಇತ್ತೀಚೆಗೆ ಫಿಲಿಪೈನ್ಸ್ನ ಮನಿಲಾದಲ್ಲಿ ನಡೆದಂತಹ ಕಾರ್ಯಕಾರಿ ಮಂಡಳಿ ಮತ್ತು ಜನರಲ್ ಅಸೆಂಬ್ಲಿಯಲ್ಲಿ 2022-24 ಏಷ್ಯನ್ ಚುನಾವಣಾ ಪ್ರಾಧಿಕಾರಗಳ ಸಂಘದ ಹೊಸ ಅಧ್ಯಕ್ಷರಾಗಿ ಭಾರತವನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಕಾರ್ಯಕಾರಿ ಮಂಡಳಿಗೆ ಹೊಸದಾಗಿ ಸೇರ್ಪಡೆಗೊಂಡಂತಹ ಸದಸ್ಯರು ಯಾರಂದರೆ ರಷ್ಯಾ, ಉಜ್ಬೇಕಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ತೈವಾನ್ ಮತ್ತು ಫಿಲಿಪೈನ್ಸ್. WEA ವಿಸ್ತೃತ ರೂಪ ಅಸೋಸಿಯೇಷನ್ ಆಫ್ ಏಷ್ಯನ್ ಎಲೆಕ್ಷನ್ ಅಥಾರಿಟೀಸ್. ಇದು ಸ್ಥಾಪನೆಯಾಗಿದ್ದು 1998. ಇದರ ಸದಸ್ಯ ರಾಷ್ಟ್ರಗಳು 20. ಭಾರತದ ಚುನಾವಣಾ ಆಯೋಗವು WEA ಒಂದು ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. WEA ಸಹ 118 ಸದಸ್ಯರ ವಿಶ್ವ ಚುನಾವಣಾ ಸಂಸ್ಥೆಗಳ ಅಸೋಸಿಯೇಟೆಡ್ ಸದಸ್ಯವಾಗಿದೆ. ಅತಿ ದೊಡ್ಡ ಚಿನ್ನದ ಸಂಗ್ರಹವನ್ನು ಹೊಂದಿರುವಂತಹ ದೇಶಗಳಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. ವಾಟ್ ಈಸ್ ದಿ ರ್ಯಾಂಕ್ ಆಫ್ ಇಂಡಿಯಾ ಅಮಾಂಗ್ ದಿ ಕಂಟ್ರೀಸ್ ದಟ್ ಹ್ಯಾವ್ ಲಾರ್ಜೆಸ್ಟ್ ಗೋಲ್ಡ್ ರಿಸರ್ವ್ಸ್? ಉತ್ತರ ಆಪ್ಷನ್ 3, 9ನೇ ಸ್ಥಾನದಲ್ಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಕಳೆದ 6 ತಿಂಗಳಿನಲ್ಲಿ ದೇಶದ ವಿದೇಶಿ ವಿನಿಮಯ ಮೀಸಲಿಗೆ ಇನ್ನೂ 16.5 ಟನ್ ಚಿನ್ನವನ್ನು ಸೇರಿಸಿಕೊಂಡಿದೆ. ಇದು ದೇಶದ ಚಿನ್ನದ ಸಂಗ್ರಹವನ್ನು 700 ಟನ್ಗಳಿಗೆ ತಂದಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತವನ್ನು ತೊರೆದಂತಹ ಸಮಯದಲ್ಲಿ RBI ಚಿನ್ನವನ್ನು ಸ್ವಾಧೀನಪಡಿಸಿಕೊಂಡಿದೆ. ಈಗ ಭಾರತವು ಚಿನ್ನದ ಸಂಗ್ರಹವನ್ನು ಹೊಂದಿರುವಂತಹ ದೇಶಗಳ ಸಾಲಿನಲ್ಲಿ 9ನೇ ಸ್ಥಾನದಲ್ಲಿದೆ. ಹೆಚ್ಚಿನ ಡೀಟೇಲ್ಸನ್ನು ಮುಂಬರುವಂತಹ ಜೂನ್ ಮ್ಯಾಗಜಿನ್ನಲ್ಲಿ ಕೊಡಲಾಗುವುದು. ಜಾಗತಿಕ ವಾರ್ಷಿಕದಿಂದ ದಶಕದ ಹವಾಮಾನ ನವೀಕರಣ ವರದಿ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಗ್ಲೋಬಲ್ ಆನ್ಯುವಲ್ ಟು ಡಿಕೇಡಲ್ ಕ್ಲೈಮೇಟ್ ಅಪ್ಡೇಟ್ ರಿಪೋರ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್? ಉತ್ತರ ಆಪ್ಷನ್ 3, WMO. ವಿಶ್ವ ಹವಾಮಾನ ಸಂಸ್ಥೆ WMO ನೀಡಿದಂತಹ ಜಾಗತಿಕ ವಾರ್ಷಿಕದಿಂದ ದಶಮಾನದ ಹವಾಮಾನ ನವೀಕರಣ ವರದಿಯ ಪ್ರಕಾರ 2022 ಮತ್ತು ಮುಂದಿನ 4 ವರ್ಷಗಳಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ ಕಡಿಮೆ ತಾಪಮಾನವನ್ನು ಜಾಗತಿಕವಾಗಿ ಊಹಿಸಲಾದ ಕೆಲವು ಪ್ರದೇಶಗಳಲ್ಲಿ ಭಾರತವನ್ನು ಸೇರಿಸಬಹುದಾಗಿದೆ. 2022 ವರ್ಷವು ಅಲಾಸ್ಕಾ ಮತ್ತು ಕೆನಡಾ ಜೊತೆಗೆ ಭಾರತದ ಮೇಲೆ ತಂಪಾದ ವಾತಾವರಣ ಇರಲಿದೆ. ಸುಪ್ರೀಂ ಕೋರ್ಟ್ ಕೊಲಿಜಿಯಂನ ಮುಖ್ಯಸ್ಥರು ಯಾರು? ಹೂ ಹೆಡ್ಸ್ ದಿ ಸುಪ್ರೀಂ ಕೋರ್ಟ್ ಕೊಲಿಜಿಯಂ? ಉತ್ತರ ಆಪ್ಷನ್ 2, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸರ್ವೋಚ್ಚ ನ್ಯಾಯಾಲಯದ ಕೊಲಿಜಿಯಂ 5 ಹೈಕೋರ್ಟ್ಗಳ ಒಂದು ಹೊಸ ಮುಖ್ಯ ನ್ಯಾಯಮೂರ್ತಿಗಳ ಹೆಸರನ್ನು ಶಿಫಾರಸು ಮಾಡಿದೆ. ಕೊಲಿಜಿಯಂ ವ್ಯವಸ್ಥೆ ಇದು ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆಯ ವ್ಯವಸ್ಥೆಯಾಗಿದ್ದು ಯಾವುದೇ ಸಂಸತ್ತಿನ ಕಾಯ್ದೆಯ ಮೂಲಕ ಅಥವಾ ಸಂವಿಧಾನದ ನಿಬಂಧನೆ ಇಲ್ಲದೆ
ಸುಪ್ರೀಂ ಕೋರ್ಟ್ ತೀರ್ಪುಗಳ ಮೂಲಕ ವಿಕಸನಗೊಂಡಿದೆ. ಮೊದಲ ನ್ಯಾಯಾಧೀಶರ ಪ್ರಕರಣ, ಎರಡನೇ ನ್ಯಾಯಾಧೀಶರ ಪ್ರಕರಣ ಮತ್ತು ಮೂರನೇ ನ್ಯಾಯಾಧೀಶರ ಪ್ರಕರಣ ಈ ಕೊಲಿಜಿಯಂ ವ್ಯವಸ್ಥೆಗೆ ಸಂಬಂಧಿಸಿದೆ. ಮುಜೀಬ್ ದಿ ಮೇಕಿಂಗ್ ಆಫ್ ಎ ನೇಷನ್ ಚಿತ್ರದ ನಿರ್ದೇಶಕರು ಯಾರು? ಹೂ ಇಸ್ ದಿ ಡೈರೆಕ್ಟರ್ ಆಫ್ ದಿ ಫಿಲ್ಮ್ ಮುಜೀಬ್ ದಿ ಮೇಕಿಂಗ್ ಆಫ್ ಎ ನೇಷನ್? ಇರ ಉತ್ತರ ಆಪ್ಷನ್ ಎರಡು, ಶ್ಯಾಮ್ ಬೆನಗಲ್. ಶ್ಯಾಮ್ ಬೆನಗಲ್ ನಿರ್ದೇಶನದ ಮುಜೀಬ್ ದಿ ಮೇಕಿಂಗ್ ಆಫ್ ಎ ನೇಷನ್ ಚಿತ್ರದ 90 ಸೆಕೆಂಡ್ಗಳ ಟ್ರೈಲರ್ ಇತ್ತೀಚೆಗೆ ಬಿಡುಗಡೆಯಾಗಿದೆ. ಭಾರತ ಸರ್ಕಾರದ ಮಾಹಿತಿ ಪ್ರಸಾರ ಸಚಿವಾಲಯ ಮತ್ತು ಬಾಂಗ್ಲಾದೇಶದ ಸರ್ಕಾರದ ಮಾಹಿತಿ ಪ್ರಸಾರ ಸಚಿವಾಲಯವು ಚಿತ್ರದ ನಿರ್ಮಾಪಕರಾಗಿದ್ದಾರೆ. ಭಾರತದ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಮತ್ತು ಬಾಂಗ್ಲಾದೇಶದ ಚಲನಚಿತ್ರ ಅಭಿವೃದ್ಧಿ ನಿಗಮ 2020ರಲ್ಲಿ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅವರ ಚಲನಚಿತ್ರಕ್ಕಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಗಿಟೇರಿಯಸ್ ಎ ಸ್ಟಾರ್ ಎಂಬುದು ಏನು? ವಾಟ್ ಈಸ್ ಸಗಿಟೇರಿಯಸ್ ಎ ಸ್ಟಾರ್ ದಟ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ? ಇರ ಉತ್ತರ ಆಪ್ಷನ್ ಎರಡು, ಇದೊಂದು ಕಪ್ಪು ಕುಳಿಯಾಗಿದೆ. ಇತ್ತೀಚೆಗೆ ಈವೆಂಟ್ ಹೊರೈಸನ್ ಟೆಲಿಸ್ಕೋಪ್ ಅಥವಾ ಇಎಚ್ಟಿ ಸೌಲಭ್ಯದ ವಿಜ್ಞಾನಿಗಳು ನಮ್ಮ ಮಿಲ್ಕಿವೇ ನಕ್ಷತ್ರ ಪುಂಜದ ಮಧ್ಯಭಾಗದಲ್ಲಿರುವಂತಹ ಸಗಿಟೇರಿಯಸ್ ಎ ಸ್ಟಾರ್ ಎಂಬ ಕಪ್ಪು ಕುಳಿಯ ಮೊದಲ ಚಿತ್ರವನ್ನು ಬಹಿರಂಗಪಡಿಸಿದ್ದಾರೆ. ಬಹುತೇಕ ಎಲ್ಲ ಗ್ಯಾಲಕ್ಸಿಗಳು ತಮ್ಮ ಕೇಂದ್ರದಲ್ಲಿ ಈ ದೈತ್ಯ ಕಪ್ಪು ಕುಳಿಗಳನ್ನು ಹೊಂದಿವೆ. ಅಲ್ಲಿ ಬೆಳಕು ಮತ್ತು ವಸ್ತು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವುಗಳ ಚಿತ್ರಗಳನ್ನು ಪಡೆಯುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ. ಸಂಶೋಧಕರು ಕಪ್ಪು ಕುಳಿಯನ್ನು ನಮ್ಮ ನಕ್ಷತ್ರ ಪುಂಜದ ಮಧ್ಯಭಾಗದಲ್ಲಿರುವಂತಹ ಸೌಮ್ಯ ದೈತ್ಯ ಅಂತ ಕರೆದಿದ್ದಾರೆ. 75ನೇ ಆವೃತ್ತಿಯ ವಿಶ್ವ ಆರೋಗ್ಯ ಅಸೆಂಬ್ಲಿಯ ಆತಿಥೇಯ ನಗರ ಯಾವುದು? ವಿಚ್ ಇಸ್ ದಿ ಹೋಸ್ಟ್ ಸಿಟಿ ಆಫ್ ದಿ 75th ಎಡಿಷನ್ ಆಫ್ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ? ಇದರ ಉತ್ತರ ಆಪ್ಷನ್ ಒಂದು, ಜಿನಿವಾ. ವಿಶ್ವ ಆರೋಗ್ಯ ಸಂಸ್ಥೆ ಜಿನಿವಾದಲ್ಲಿ ವಿಶ್ವ ಆರೋಗ್ಯ ಅಸೆಂಬ್ಲಿಯ 75ನೇ ಆವೃತ್ತಿಯನ್ನು ಆಯೋಜನೆ ಮಾಡ್ತಾ ಇದೆ. ವಿಶ್ವಸಂಸ್ಥೆಯ ಆರೋಗ್ಯ ಸಂಸ್ಥೆಯ ಹಣಕಾಸು ಮತ್ತು ನಿರ್ವಹಣೆ ವಿಷಯಗಳನ್ನು ನಿಭಾಯಿಸುವಂತಹ ಸಮಿತಿಗೆ ಭಾರತದ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಅವರನ್ನು ನೇಮಕ ಮಾಡಲಾಗಿದೆ. COVID-19 ಸಂದರ್ಭದಲ್ಲಿ ದೇಶದ ಮೂಲೆ ಮೂಲೆಗೆ ಆರೋಗ್ಯ ವ್ಯವಸ್ಥೆಗಳನ್ನು ತಲುಪಿಸುವ ಮೂಲಕ ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸಿದಂತಹ ಆಶಾ ಕಾರ್ಯಕರ್ತೆಯರ ಶ್ರಮವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಗುರುತಿಸಿ ಗೌರವಿಸಿದೆ. ಆಶಾ ವಿಸ್ತೃತ ರೂಪ, ಅಕ್ರಿಡಿಯೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ಒನ್ನರ ಕರೆಂಟ್ ಅಫೇರ್ಸ್ಗಳು, ದಕ್ಷಿಣ ಭಾರತದ ಕೊನೆಯ ರಸ್ತೆಯಲ್ಲಿದೆ ಧನುಷ್ ಕೋಟಿ. ಸುತ್ತಿಲಿರುವಂತಹ ಇಂಟರ್ನೆಟ್ ಭವಿಷ್ಯಕ್ಕಾಗಿ ಘೋಷಣೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಡಿಜಿಟಲ್ ಸರ್ವಾಧಿಕಾರದ ತಡೆಗಟ್ಟುವಿಕೆ. IUCN ಸ್ಟಾರ್ ಸ್ಕೋರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಜಾತಿಗಳ ಅಳಿವು ಅಥವಾ ಸ್ಪೀಸೀಸ್ ಎಕ್ಸ್ಟಿಂಕ್ಷನ್. ವೇವ್ ಯಾವ ಭಾರತೀಯ ಬ್ಯಾಂಕ್ನ ಉಪಕ್ರಮ ಆಗಿದೆ? ಇಂಡಿಯನ್ ಬ್ಯಾಂಕ್. ಇದರ ವಿಸ್ತೃತ ರೂಪ, ವರ್ಲ್ಡ್ ಆಫ್ ಅಡ್ವಾನ್ಸ್ಡ್ ವರ್ಚುವಲ್ ಎಕ್ಸ್ಪೀರಿಯನ್ಸ್. ಇ ಕಾಮರ್ಸ್ಗಾಗಿ ನೆಟ್ವರ್ಕ್ ತೆರೆಯಿರಿ ಎಂಬ ಉಪಕ್ರಮವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ವಾಣಿಜ್ಯ ಸಚಿವಾಲಯ. ಇಲೆಕ್ಟ್ರಿಕ್ ವಾಹನಗಳಲ್ಲಿ ಹೆಚ್ಚಾಗಿ ಯಾವ ಬ್ಯಾಟರಿಯನ್ನು ಬಳಸಲಾಗುತ್ತದೆ? ಲಿಥಿಯಂ ಅಯಾನ್ ಬ್ಯಾಟರಿ. ಇತ್ತೀಚೆಗೆ ಸ್ಫೋಟಗೊಂಡಂತಹ ಉದಾಹರಣೆಗಳು ಬೆಳಕಿಗೆ ಬಂದಿವೆ. ಭಾರತದ ಮೊದಲ ಹಸಿರು ಕ್ಷೇತ್ರ ಧಾನ್ಯ ಆಧಾರಿತ ಎಥೆನಾಲ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಬಿಹಾರದಲ್ಲಿ. ಇತ್ತೀಚೆಗೆ ಭಾರತೀಯನೊಬ್ಬ ನಿರ್ಮಿಸಿದಂತಹ ನ್ಯಾನೋ ಉಪಗ್ರಹವಾಗಿರುವಂತಹ ಕ್ಯೂಬ್ ಸ್ಯಾಟ್ ಹಾಗೂ ಲಕ್ಷ್ಯ ಸ್ಯಾಟ್ ಅನ್ನು ಯಾವ ದೇಶದಿಂದ ಉಡಾವಣೆ ಮಾಡಲಾಗಿದೆ? ಯುನೈಟೆಡ್ ಕಿಂಗ್ಡಮ್. ನಿನ್ನೆ ಪ್ರಶ್ನೆಗಳ ಉತ್ತರಗಳು. ಕಾನ್ಸ್ ಚಲನಚಿತ್ರೋತ್ಸವ 2022 ಎಲ್ಲಿ ನಡೆದಿದೆ? ಪ್ಯಾರಿಸ್ನಲ್ಲಿ. ಇನ್ಫೋಸಿಸ್ನ ಸಿಇಒ ಯಾರು? ಸಲೀಲ್ ಪಾರೇಖ್. ನಿಮಗಾಗಿ ಪ್ರಶ್ನೆಗಳು. ಯಗಚಿ ನದಿಯು ಯಾವ ನದಿಯ ಉಪನದಿಯಾಗಿದೆ? ಮುಜೀಬ್ ದಿ ಮೇಕಿಂಗ್ ಆಫ್ ಎ ನೇಷನ್ ಚಿತ್ರದ ನಿರ್ದೇಶಕರು ಯಾರು? ಇವೆರಡು ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್ ಅನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮೂಲಕ ಕೊಡ್ತಿರಂತ. ಆಮೇಲೆ ಸ್ಮಾರ್ಟ್ ಸಿಟಿ ಸರ್ಕಲ್ನ 7 ತಿಂಗಳ ಕರೆಂಟ್ ಅಫೇರ್ಸ್ ಮೆಗಾ ಪುಸ್ತಕ. ಈ ಮೆಗಾ ಪುಸ್ತಕ 2021 ಜೂನ್ನಿಂದ ಡಿಸೆಂಬರ್ ವರೆಗೆ ಪ್ರಚಲಿತ ವಿದ್ಯಮಾನಗಳನ್ನು ಅತ್ಯುತ್ತಮ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಇಂಗ್ಲಿಷ್ ಪ್ರಶ್ನೋತ್ತರಗಳು ಕೂಡ ಲಭ್ಯ ಇರುತ್ತವೆ. ಆಮೇಲೆ ಎಲ್ಲ ಮ್ಯಾಗಜಿನ್ಗಳನ್ನು ಪಡಿಬೇಕಂದ್ರೆ ವಾಟ್ಸಪ್ ಮೂಲಕ ನೀವು ಈ ನಂಬರ್ಗೆ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಅತ್ಯಂತ ಕಡಿಮೆ ದರದಲ್ಲಿ ಮ್ಯಾಗಜಿನ್ಗಳು ಹಾಗೂ ಒಂದು ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು. ಧನ್ಯವಾದ.